ಇಲ್ಲ ಹೋಗಿಲ್ಲ ಇನ್ನು ಇಲ್ಲೇ ನಿಂತೀವಿ ನಾವು ಟಿವಿ ನನ್ನ ಗುಡ್ಡಕ್ಷದ ಪ್ರಕರಣ ನಡೆದು ಇವತ್ತಿಗೆ 9 ದಿನಗಳು ಕಳೆದಿದೆ. 9 ದಿನಗಳ ನಂತರ ಇವತ್ತು ಏನು ಎರಡು ಬದಿಯ ರಸ್ತೆಯಲ್ಲಿದ್ದ ಮಣ್ಣನ್ನು ಕೂಡ ತೆರೆಯಲಾಗಿದೆ. ನೋಡಿ ಕೂಡ ಚಿತ್ರದಲ್ಲಿ ನೋಡಬಹುದು, ಇದೇ ದೃಶ್ಯದಲ್ಲಿ ಎರಡು ಬದಿಯ ಮಣ್ಣನ್ನು ತೆರವು ಕಾರ್ಯಾಚರಣೆ ಮುಂದಿರುತ್ತದೆ. ವಿಶೇಷವಾಗಿ ಇವತ್ತು ಏನು 60 ಅಡಿ ಆಳದಲ್ಲಿ ಏನು ಶೋಧ ಕಾರ್ಯ ನಡೆಸುವಂಥ ಹಿಟಾಚಿಯನ್ನು ತರಲಾಗಿದೆ. ಆ ಮೂಲಕ ಅದನ್ನು ಕಾರ್ಯಾಚರಣೆ ನಡೆಸ್ತಾ ಇರುವಂಥದ್ದು. ನಾವಿವತ್ತು ಏನು ಶಿರೂರು ಗುಡ್ಡಕುಸ್ತಾದ ಸ್ಥಳದಲ್ಲಿ ಇದ್ದೀವಿ. ಆ ಸ್ಥಳದಲ್ಲಿ ನೋಡಬಹುದು ಎರಡು ಬದಿಯ ರಸ್ತೆಯನ್ನು ಕೂಡ ಇವತ್ತು ಮಣ್ಣು ತೆರವು ಮಾಡಿರುವಂಥದ್ದು. ಏನು ಇಲ್ಲಿ ಗಂಗಾವಳಿ ನದಿ ತೀರದಲ್ಲಿ ಏನು ಮಣ್ಣನ್ನು ತೆರವು ಮಾಡ್ತಿರೋದು. ಹೀಗಾಗಿ ಏನು ಎರಡು ಬೂಮ್ ಮಷೀನ್ ಅಂದರೆ ಬೂಮ್ ಹಿಟಾಚಿಯನ್ನು ತಂದಿರುವಂಥದ್ದು. 60 ಅಡಿ ಆಳದವರೆಗೂ ಕೂಡ ಮಣ್ಣನ್ನು ತೆರೆದು ಅಲ್ಲಿನ ಶೋಧ ಕಾರ್ಯ ಮಣ್ಣಿಸುವ ಸಲುವಾಗಿ ಇವತ್ತು ಆ ಒಂದು ಎರಡು ಮಷೀನನ್ನು ವಿಶೇಷವಾಗಿ ತರಿಸಿರುವಂಥದ್ದು. ಆ ಎರಡು ಮಷೀನಿಂದ ಕಾರ್ಯಾಚರಣೆಯನ್ನು ಮುಂದುವರಿಸ್ತಿರುವಂಥದ್ದು. ಈಗ ಸ್ಥಳದಲ್ಲಿಯೇ ಕೂಡ ಎಲ್ಲರೂ ಬಿಡುಬಿಟ್ಟಿರುವಂಥದ್ದು. ರಕ್ಷಣಾ ಪಡೆಗಳು ಇರ್ಬೋದು, NDRF SDRF ಹಾಗೂ ನೌಕಾದಳ ಎಲ್ಲವೂ ಕೂಡ ಇಲ್ಲಿ ಬಿಡುಬಿಟ್ಟಿರುವಂಥದ್ದು. ಇವರು ಎಲ್ಲರೂ ಕೂಡ ಇಲ್ಲಿ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿರುವಂಥದ್ದು. ಇರುವ ಮಾಹಿತಿ ಪ್ರಕಾರ ಏನು ಎರಡು ಸ್ಥಳದಲ್ಲಿ ಈ ಒಂದು ಗುರುತು ಸಿಗ್ತದೆ, ಲಾರಿಯ ಗುರುತು ಸಿಗ್ತದೆ ಅನ್ನೋ ಒಂದು ಶಾಸಕರು ಹೇಳ್ತಾ ಇರುವಂಥದ್ದು. ಅಲ್ಲಿ ಏನು ಈಗಾಗಲೇ ಭೂಮ ಮಷೀನ್ ಹಾಕಿ ಪರಿಶೀಲನೆ ಮಾಡಿದಾಗ, ಅಲ್ಲಿ ಶೋಧ ಕಾರ್ಯ ನಡೆದಾಗ ಎರಡು ಸ್ಥಳದಲ್ಲಿ ಒಂದು ಈ ಗುರುತು ಸಿಕ್ಕಿದೆ, ಲಾರಿಯ ಗುರುತು ಸಿಕ್ಕಿದೆ ಎಂದು ಹೇಳಲಾಗುತ್ತೆ. ಈ ಶೇಕಡ 99% ಇದು ಇರ್ಬೋದು ಎನ್ನುವ ಮಾತನ್ನು ಕೂಡ ಸ್ಥಳೀಯ ಶಾಸಕರಾದಂಥ ಸತೀಶ್ ಅವರು ಈಗಾಗಲೇ ಹೇಳಿರುವಂಥದ್ದು. ಈಗಾಗಲೇ ನಾವು ದೃಶ್ಯದಲ್ಲಿ ಕಾರ್ಯಾಚರಣೆ ನಡೆಯುತ್ತಿರುವಂಥ ಸ್ಥಳ ನೋಡಿರ್ಬೋದು. ಏನು NDRF SDRF ಹಾಗೂ ನೌಕಾಪಡೆ ಅಗ್ನಿಶಾಮಕ ಎಲ್ಲೋ ಸೇರಿ ಇವತ್ತು ಇಲ್ಲಿ ಕಾರ್ಯಾಚರಣೆಯಲ್ಲಿ ತೊಡಗಿರುವುದು. ಇವತ್ತು ಯಾವ ಹಗಲು ರಾತ್ರಿ ಹೇಳಿದೆ, ಸಂಜೆ ರಾತ್ರಿವರೆಗೂ ಕೂಡ ಕೆಲಸ ಮುಂದುವರಿದೆ. ಯಾವುದೇ ಕಾರಣಕ್ಕೂ ಕಾರ್ಯಾಚರಣೆ ಮುಂದೆ ನಿಲ್ಲಿಸೋದಿಲ್ಲ, ಮುಂದುವರಿತದೆ ಅಂತ ಈಗಾಗಲೇ ಶಾಸಕ ಸತೀಶ್ ಅವರು ಹೇಳಿರುವಂಥದ್ದು. ಒಟ್ಟಿನಲ್ಲಿ ಈಗ ಕಾರ್ಯಾಚರಣೆ ಕ್ಷಿಪ್ರಗತಿಯಲ್ಲಿ ನಡೆಯುತ್ತಿರುವಂಥದ್ದು. ಹಾಗೆ ಮಳೆ ಕೂಡ ಬಿಡುವುದರಿಂದ ಕಾರ್ಯಾಚರಣೆ ಕೂಡ ಜೋರಾಗಿ ನಡೀತಿದೆ. ಹೀಗಾಗಿ ಇಲ್ಲಿನ ಎಲ್ಲ ಏನು ಈಗ ಒಂದು ಅರ್ಜುನ್ ಕುಟುಂಬಸ್ಥರು ಇರ್ಬೋದು, ಹಾಗೆ ಇಲ್ಲಿನ ಮೂವರ ನಾಪತ್ತೆಯ ಶೋಧ ಕಾರ್ಯ ಕೂಡ ನಡೀತಾ ಇರೋದು. ಹೀಗಾಗಿ ಎಲ್ಲೋ ಲಾರಿ ಸಿಗ್ತಾ ಇರೋದು, ಎರಡು ಕಡೆ ಏನು ಗುರುತಾಗಿರೋದು ಅರ್ಜುನ್ ಕುಟುಂಬಸ್ಥರಲ್ಲಿ ಒಂದು ನಿರ್ದೇಶನ ಬಿಡುವಂತೆ ಮಾಡಿದೆ. ಕ್ಯಾಮರಾ ಸಿದ್ಧಾರ್ಥ ಪ್ರಶಾಂತ್ ಮಾಲೆ ಕರಾವಳಿ ಮುಂಜಾವ್ ಡಿಜಿಟಲ್ ಅಂಕೋಲಾ. ನಿಮ್ಮ ಜೊತೆ ಮಾತಾಡಲಿಕ್ಕೆ ಖುದ್ದಾಗಿ ಹೋಗ್ತೀವಿ ನಮ್ಮ ಶಾಸಕರಾದ ಸ್ಥಳೀಯ ಶಾಸಕರಾದ ಸತೀಶ್ ಅವರು. ಸರ್, ಇವತ್ತಿನ ಕಾರ್ಯಾಚರಣೆ ಇವತ್ತು ನಾವು 9ನೇ ದಿವಸ ನಾವು ಆದಷ್ಟು ಫಾಸ್ಟ್ ಆಗಿ ಇದನ್ನು ಕಾರ್ಯಾಚರಣೆ ಮಾಡಬೇಕಾಗಿದೆ. ಅದಕ್ಕೆ ನಾವು ಗೋಕಾಕ್ ಕಂಪ್ನಿಯಿಂದ ಒಂದು 60 ಫುಟ್ಟಿನ ಒಂದು ಮಷೀನನ್ನು ತಂದಿದ್ದೇವೆ. ಆ ಮಷೀನಿಂದ ನಾವು ನೀರೊಳಗೆ ಟ್ರೈ ಮಾಡ್ತಾ ಇದ್ದೇವೆ, ಮತ್ತು ಆ ಮಷೀನನ್ನು ನಾವು 1 ಮೀಟರ್ ಹೈಟ್ ನೀರಲ್ಲಿ ಮತ್ತು ಕೆಳಗಿಳಿಸ್ತೇವೆ, ಲೆಕ್ಕ ಮಾಡ್ತಾ ಇದ್ದೇವೆ. ಯಾವುದೇ ಪರಿಸ್ಥಿತಿಯಲ್ಲಿ ನಮಗೂ ಸಹ ಒಂದು ಎರಡು ಕಡೆ ಟ್ಯೂಬ್ ಸಿಕ್ಕಿದೆ. ಆ ಟ್ಯೂಬ್ ಪ್ರಕಾರ ನಾವು ಚೆಕ್ ಮಾಡ್ತೇವೆ. ಅದು ಪೂರ್ವದಲ್ಲಿ ಒಂದು ಈಶಾನ್ಯ ಭಾಗದಲ್ಲಿ, ಮತ್ತು ಪೂರ್ವದಲ್ಲಿ ಒಂದು ಯಾವುದು ಆಗ್ನೇಯ ಭಾಗದಲ್ಲಿ, ಆ ಎರಡು ಭಾಗವನ್ನು ನಾವು ಇವತ್ತು ಚೆಕ್ ಮಾಡ್ತಾ ಇದ್ದೇವೆ. ನಮಗೆ ಬಹುಶಃ ಇವತ್ತು ರಿಸಲ್ಟ್ ಸಿಗ್ಬೋದಂತ ಒಂದು ಆಶಾದಾಯಕವಾಗಿದ್ದೇವೆ. ಆದ್ದರಿಂದ ಕಡಿಮೆ ಒಂದು ಮಾತು ಹೇಳ್ತೇನೆ, ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಸರ್ಕಾರದಿಂದ ವಿಳಂಬ ಅಂತ ಆಗಲಿಲ್ಲ. ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿದ್ವಿ ಅಂತ, ನೀವು ರಿಟರ್ನ್ ಸೈಡಿಗೆ ಬೇಡ ಅಂತ. ಆಗ ಅವ್ರ ಮನಸ್ಸಿಗೆ ಒಂದು ಏನಿತ್ತಂದರೆ ಮರ್ಸಿಡಿಸ್ ಅವರು ಅವ್ರಿಗೆ ಹೇಳಿದ್ರು ಅಂತೇಳಿ, ಇದು ಗುಡ್ಡ ಸೈಡಿಗೆ ಲಾಸ್ಟ್ ಲೊಕೇಶನ್ ಇದೆ, ಅದು ಹುಡುಕಲೇಬೇಕಂತ. ನಾವು ಚಿತ್ರದುರ್ಗ